Hello, I am Professor irana Ramdrug from BBN Yadwar College, BBN Namgud College. I discuss about now become third semester become third semester first unit. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೈಗಾರಿಕಾ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಯಾವ ಪ್ರದೇಶದಲ್ಲಿ ಅಥವಾ ಯಾವೊಂದು ರಾಜ್ಯದಲ್ಲಿ ಅಥವಾ ಒಂದು ಯಾವೊಂದು ಪ್ರಾದೇಶಿಕವಾಗಿ ಒಂದೇ ಸ್ಥಳದಲ್ಲಿ ಒಂದೇ ರಾಜ್ಯದಲ್ಲಿ ಹಲವಾರು ಕಾರ್ಖಾನೆಗಳು ಅಥವಾ ಹಲವಾರು ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದ್ರೆ ಅಂದರೆ ಒಂದು ಕಾರ್ಖಾನೆ ಒಂದು ಕೈಗಾರಿಕೆ ಉದ್ದಿಮೆ ಸಂಸ್ಥೆ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಒಂದು ಮುಖ್ಯ ಅಂಶಗಳು ಆ ಒಂದು ಕಾರ್ಖಾನೆ ಬೆಳವಣಿಗೆಗೆ ಅಥವಾ ಒಂದು ಕಾರ್ಖಾನೆ ಅಭಿವೃದ್ಧಿಗೆ ಪೂರಕವಾಗಿದ್ದಾಗ ಆ ಒಂದು ರಾಜ್ಯ ಆ ಒಂದು ಪ್ರದೇಶದಲ್ಲಿ ಹಲವಾರು ಕಾರ್ಖಾನೆಗಳು ಹಲವಾರು ಉದ್ಯಮ ಸಂಸ್ಥೆಗಳು ಕೇಂದ್ರೀಕರಣವಾಗಲಿಕ್ಕೆ ಅಥವಾ ಒಂದು ವಿಕೇಂದ್ರೀಕರಣವಾಗಲಿಕ್ಕೆ ಮಾತ್ರ ಸಾಧ್ಯ ಹಾಗೆ ಕೈಗಾರಿಕಾ ಅರ್ಥಶಾಸ್ತ್ರ ಎಂದರೆ ಕೈಗಾರಿಕಾ ಅರ್ಥಶಾಸ್ತ್ರ ಎಂದರೆ ಕೈಗಾರಿಕಾ ಅರ್ಥಶಾಸ್ತ್ರವು ಸಾಮಾನ್ಯ ಅರ್ಥಶಾಸ್ತ್ರದ ಒಂದು ವಿಶೇಷ ಶಾಖೆ ಆಗಿದ್ದು ಕೈಗಾರಿಕಾ ಅರ್ಥಶಾಸ್ತ್ರವು ಸಾಮಾನ್ಯ ಅರ್ಥಶಾಸ್ತ್ರದ ಒಂದು ವಿಶೇಷ ಶಾಖೆ ಆಗಿದ್ದು ಅದು ವ್ಯವಹಾರಿ ಸಂಸ್ಥೆಗಳು ಈ ಒಂದು ಅರ್ಥಶಾಸ್ತ್ರದ ಒಂದು ವಿಶೇಷ ಶಾಖೆಯಾಗಿದ್ದು ಅದು ವ್ಯವಹಾರ ಸಂಸ್ಥೆಗಳು ಮತ್ತು ಉದ್ದಿಮೆಗಳು ಮತ್ತು ಉದ್ದಿಮೆಗಳು ಎದುರಿಸುತ್ತಿರುವ ಉದ್ದಿಮೆಗಳು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳನ್ನು ಮತ್ತು ಅವು ಮುಖ್ಯವಾಗಿ ಗ್ರಾಹಕರೊಂದಿಗೆ ಹಾಗೂ ಸಾಮಾನ್ಯವಾಗಿ ಸಾರ್ವಜನಿಕರೊಂದಿಗೆ ಹೊಂದಿರುವ ಸಂಬಂಧಗಳನ್ನು ಪರಿಶೀಲಿಸುತ್ತದೆ ಅಂದರೆ ಕೈಗಾರಿಕಾ ಅರ್ಥಶಾಸ್ತ್ರವು ಒಂದು ಸಾಮಾನ್ಯ ಅರ್ಥಶಾಸ್ತ್ರದ ಒಂದು ವಿಶೇಷ ಶಾಖೆ ಆಗಿದ್ದು ಆ ಒಂದು ವಿಶೇಷ ಶಾಖೆ ಅರ್ಥಶಾಸ್ತ್ರ ಒಂದು ವಿಶೇಷ ಶಾಖೆ ವ್ಯವಹಾರ ಸಂಸ್ಥೆ ಅಷ್ಟದಾವ ಆ ಎಲ್ಲ ವ್ಯವಹಾರ ಸಂಸ್ಥೆಗಳು ಏನೇನು ಸಮಸ್ಯೆಗಳನ್ನು ಎದುರಿಸ್ತೈತಿ ಉದಾಹರಣೆ ನೋಡ್ತೀವಿ ಒಂದು ಸ್ಥಳದ ಒಂದು ಸಮಸ್ಯೆ ಇರ್ಬೋದು ಸರ್ಕಾರದ ಒಂದು ಲೈಸೆನ್ಸ್ ಕೊಡುವಂಥ ಒಂದು ಸಮಸ್ಯೆ ಇರ್ಬೋದು ಅಥವಾ ಒಂದು ಅದಕ್ಕೆ ಪೂರಕವಾದಂತಹ ಕೆಲವೊಂದು ಮೂಲಭೂತ ಸೌಲಭ್ಯಗಳು ಆ ಒಂದು ಪ್ರದೇಶದಲ್ಲಿ ಸಿಗದೇ ಇದ್ದಾಗ ಒಂದು ವೇಳೆ ಒಂದು ಕಾರ್ಖಾನೆ ಸ್ಥಾಪನೆ ಆಗಿಯೂ ಕೂಡ ಅಲ್ಲೇನಾದರೂ ಮಾರುಕಟ್ಟೆ ಒಂದು ಡಿಮ್ಯಾಂಡ್ ಏನಾದರೂ ಉಲ್ಬಣವಾಗದೇ ಹೋದರೆ ಅಥವಾ ಒಂದು ಸಾರಿಗೆ ಸಂಪರ್ಕ ಕೊರತೆ ಇದ್ದರೆ ಅಥವಾ ಮಾರುಕಟ್ಟೆ ಒಂದು ಕೊರತೆ ಇದ್ದರೆ ಹೀಗೆ ಹಲವಾರು ಸಮಸ್ಯೆಗಳನ್ನು ಮುಖ್ಯವಾಗಿ ಗ್ರಾಹಕರೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಗ್ರಾಹಕರೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಏನೇನು ಸಂಬಂಧದಲ್ಲ ಆ ಸಂಬಂಧನ ಸ್ಟಡಿ ಮಾಡ್ತಾ ಒಂದು ವಿಶೇಷ ಅರ್ಥಶಾಸ್ತ್ರದ ಶಾಖೆಗೆ ಕೈಗಾರಿಕಾ ಅರ್ಥಶಾಸ್ತ್ರ ಅಂತ ಅಂತೇಳಿ ಕರೆಯುತ್ತೇವೆ ಈ ಉದಾಹರಣೆ ನೋಡ್ತೀವಿ ಹಲವಾರು ಪ್ರದೇಶಗಳಲ್ಲಿ ಅಥವಾ ಹಲವಾರು ರಾಜ್ಯಗಳಲ್ಲಿ ಒಂದೇ ರಾಜ್ಯದಲ್ಲಿ ಹಲವಾರು ಕಾರ್ಖಾನೆಗಳು ಹಲವಾರು ಉದ್ದಿಮೆ ಸಂಸ್ಥೆಗಳು ಒಂದು ಇರಲಿಕ್ಕೆ ಕಾರಣ ಆ ಒಂದು ರಾಜ್ಯದಲ್ಲಿ ಆ ಒಂದು ಪ್ರದೇಶದಲ್ಲಿ ಎಲ್ಲ ಒಂದು ಆರ್ಥಿಕವಾಗಿ ಅದಕ್ಕೆ ಬೇಕಾದಂಥ ಒಂದು ರಾ ಮೆಟ್ರಲ್ಸ್ ಇರ್ಬೋದು ಅಥವಾ ಕಾರ್ಮಿಕರ ಒಂದು ಲಭ್ಯತೆ ಇರ್ಬೋದು ಸಾಧನ ಸಂಪನ್ಮೂಲ ಇರ್ಬೋದು ನ್ಯಾಚುರಲ್ ರಿಸೋರ್ಸ್ ಇರ್ಬೋದು ಹೀಗೆ ಹಲವಾರು ಒಂದು ಕಾರ್ಕಬೇಕಂಥ ಎಲ್ಲ ಸೌಲಭ್ಯಗಳು ಒಂದೇ ಪ್ರದೇಶದಲ್ಲಿ ನಮಗೇನಾದರೂ ಜಾಸ್ತಿ ಲಭ್ಯವಾಗಿದ್ದಾಗ ಆ ಒಂದು ಪ್ರದೇಶವನ್ನು ಕೈಗಾರಿಕಾ ಉದ್ದಿಮೆಗಳ ಹೇಳಿ ಕರೆಯುತ್ತೇವೆ ಓಕೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಾನ್ಸೆಪ್ಟು ನೆಕ್ಸ್ಟ್ ಕಾನ್ಸೆಪ್ಟ್